ನಮಸ್ಕಾರ ವೀಕ್ಷಕರಿ, ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಂಜನಗೂಡಿನ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಪೂರ್ವ ತಯಾರಿಯನ್ನು ಸಕಲ ಸಿದ್ಧತೆಯೊಂದಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿ ತಾಲೂಕು ಆಡಳಿತದ ವತಿಯಿಂದ ಅದರಲ್ಲೂ ಕೂಡ ಅಕ್ಕಪಕ್ಕದ ಗ್ರಾಮಾಂತರ ಪ್ರದೇಶಗಳಿಂದ ಸಂಚಾರ ಮಾಡಲು ಹಾಗೂ ದೂರದ ಊರುಗಳಿಂದ ಬರಲು ಎಲ್ಲ ರೀತಿಯ ರಾತ್ರಿ ಇಡೀ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಎಂಬುದಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿಯಂತ್ರಣಾಧಿಕಾರಿಯಾದ ಶೇಖರ್ ಅವರು ಹಾಗೂ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಸಕಲ ಸನ್ನದ್ಧರಾಗಿರುತ್ತದೆ ಎಂಬುದಾಗಿ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಹಾಗೂ ನಗರಸಭೆಯ ಶುಚಿತ್ವ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ಸಕಲ ಸನ್ನದ್ಧರಾಗಿರುತ್ತದೆ ಎಂಬುದಾಗಿ ಈ ದಿನ ನಂಜನಗೂಡಿನಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಯಾವುದೇ ಭಯವಿಲ್ಲದೆ ಆತಂಕವಿಲ್ಲದೆ ದೇವರ ದರ್ಶನವನ್ನು ಪಡೆದು ಪ್ರತಿಯೊಬ್ಬರು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಎಂಬುದಾಗಿ ತಿಳಿಸಿರುತ್ತಾರೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದರಿಂದ ಜನಗಳಿಗೆ ಪಲ್ಸ್ ಪೋಲಿಯೋ ಕಾಯಿಲೆಯಿಂದ ಮಕ್ಕಳು ಅಂಗವಿಕಲತೆ ಅನುಭವಿಸ್ತಿದ್ವಿ. ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ತಾಲೂಕು ಆರೋಗ್ಯ ಅಧಿಕಾರಿಗಳ ಮೌಖಿಕ ಆದೇಶದಂತೆ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಸುಮಾರು 500 ಜನ ಫಲಾನುಭವಿಗಳಿಗೆ ನಿನ್ನೆ 27ನೇ ತಾರೀಕು 27/2/2022 500 ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಹಾಕಿದ್ದೀವಿ, ಲಸಿಕೆ ಹಾಕಿದ್ದೀವಿ. ಇದನ್ನು ಕೂಡ ನಾವು ಶಿವರಾತ್ರಿ ತನಕನೂ ಜನ ಜಾಸ್ತಿ ಬರೋದ್ರಿಂದ 4 ದಿನಗಳ ತನಕ 2/3/2022 ತನಕ ಇಲ್ಲಿ ಕಾರ್ಯಕ್ರಮ ನಂಬಿಕೊಂಡು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಪೋಲಿಯೋ ನಿರ್ಮೂಲನೆ ಮಾಡಬೇಕಂತೇಳಿ ಈ ಕಾರ್ಯಕ್ರಮ ನಡೆಸ್ಕೊಳ್ತೇವೆ. ನಿಮ್ಮ ಹೆಸರು? ನನ್ನ ಹೆಸರು ಲಲಿತಾ, ಅರ್ಬನ್ ಹಾಸ್ಪಿಟ್ಲು. ಒಂದೇ ಪಾರ್ವತಿ ಪರಮೇಶ್ವರ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿನೇ ನಮಃ. ನಾಳೆ ದಿನಾಂಕ 1/3/2022 ಮಂಗಳವಾರ ದಿನ ಮಹಾಶಿವರಾತ್ರಿ ನಡೀತಾ ಇದೆ. ಇದರ ಅಂಗವಾಗಿ ಬೆಳಗ್ಗೆ 4:30 ಮಹಾನ್ಯಾಸಪೂರ್ವಕ ಏಕಾದಶವಾರುದ್ರಾಭಿಷೇಕ ಆಗಿ ಮಹಾಮಂಗಳಾರತಿ ಎಲ್ಲ ಆಗುತ್ತೆ. ಆಮೇಲಿಂದ ಅದಾದ ಮೇಲೆ ಇನ್ನೂ 3 ಕಾಲ ಅಭಿಷೇಕ ಎಲ್ಲ ಆಗುತ್ತೆ. ಅದಲ್ಲದೇ ಸಾಯಂಕಾಲ ಪ್ರದೋಷ ಕಾಲದಿಂದ ಯಾಮ ಪೂಜೆಗಳೆಲ್ಲ ಆಗುತ್ತೆ. ಮೊದಲನೇ ಯಾಮ, ಎರಡನೇ ಯಾಮ, ಮೂರನೇ ಯಾಮ ಮತ್ತು 4ನೇ ಯಾಮ ಅಂತ ಆಗುತ್ತೆ. ಮೊದಲನೇ ಯಾಮನ 5:30-6 ಒಂದು ಅಭಿಷೇಕ ಆಗುತ್ತೆ. ಆಮೇಲೆ 8 ಒಂದಾಗುತ್ತೆ, 12 ಒಂದಾಗುತ್ತೆ, 2:30 ಒಂದು ಅಭಿಷೇಕ ಆಗುತ್ತೆ. ಇದು 4 ಯಾಮ ಶಿವರಾತ್ರಿ ನಡೀತಕ್ಕಂಥ ಕಾರ್ಯಕ್ರಮ. ಇಲ್ಲಿ ನಮ್ಮ ನಂಜನಗೂಡಿನಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಇದರ ಅಂಗವಾಗಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಅನೇಕ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅವ್ರಿಗೆಲ್ಲರಿಗೂ ಸೇವೆಗೆ ಅವಕಾಶ ಇಲ್ಲ ನಾಳೆ, ಯಾಕೆಂದರೆ ರಶ್ ಇರೋದ್ರಿಂದ ಅವರು ಬಂದು ದೇವರ ದರ್ಶನ ಮಾಡಿಕೊಂಡು ತೀರ್ಥಪ್ರಸಾದ ತೊಗೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಶಿವರಾತ್ರಿ ದಿನ ಸಾಯಂಕಾಲ ಬೆಳಗಿನ ಜಾವ ಬೆಳಗ್ಗೆ ನಾಳಿದ್ದು ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗೆ ಶಿವರಾತ್ರಿ ಅಂಗವಾಗಿ ಕೈಲಾಸಾರೋಹಣೋತ್ಸವ ಅಂತೇಳಿ ಶ್ರೀ ಪ್ರಸನ್ನ ಪಾರ್ವಕಂಠೇಶ್ವರ ಉತ್ಸವ ಮೂರ್ತಿಗೆ ಉತ್ಸವ ನೆರವೇರಿಸುತ್ತೆ. ಇದು ಶಿವರಾತ್ರಿ ಜಾಗರಣೆ, ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ. ಇಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಸಹಕರಿಸಿ ದೇವರ ಪ್ರಸನ್ನ ಗಲಾಟೆಯಿಂದ ದೇವರ ದರ್ಶನ ಮಾಡ್ಕೊಂಡು ಹೋಗಬೇಕಾಗಿ ಕಳಕಳಿಯ ಮನವಿ. ಇದು ಏನು ಅಂದರೆ 2 ಕರೋನಾ ಒಂದು ಸ್ವಲ್ಪ ಗಲಾಟೆ ಇತ್ತು. ಆ ಗಲಾಟೆ ಟೈಮಲ್ಲಿ ಜನಗಳಿಗೆ ನಾವು ಕೆಲವೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡಿದ್ರು, ತೀರ್ಥ ಕೊಡಲ್ಲ, ಪ್ರಸಾದ ಕೊಡಲ್ಲ, ಹಂಗೆ ಹೋಗಬೇಕು ಅಂತ. ಅದನ್ನು ಈ ಸತಿ ಸ್ವಲ್ಪ ಕರೋನಾ ಎಲ್ಲ ಕಡಿಮೆ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಜನಗಳೆಲ್ಲ ಬರ್ತಾ ಇದ್ದಾರೆ. ಮಾಮೂಲಿಗಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ ಇವಾಗ ದೇವದೃಷ್ಟಿಗೆ. ಈಗ ಸುಮಾರು 1 ಜನ ಎಲ್ಲ ಬರ್ತಾ ಇದ್ದಾರೆ. ಕರೋನಾ ಎಲ್ಲ ಸ್ವಲ್ಪ ಇದೆ ಅಂತ ಇದ್ದರು, ಆದರೂ ಭಕ್ತಾದಿಗಳು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೇ ಒಂದು ದೇವ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಿನ್ನೆ ಮೊನ್ನೆ ಎಲ್ಲ ಕೂಡ ತುಂಬ ಜನ ಬಂದಿದ್ರು. ಮೊನ್ನೆ ಪೂರ್ಣಮಿಯಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಇದು ಕರೋನಾ ಇದ್ದರೂ ಕೂಡ ಕಡಿಮೆ ಇದೆ. ಅದರಿಂದ ಜನಗಳೆಲ್ಲ ಅವರವರ ಮಾಮೂಲಿ ಎಂದಿನ ರೀತಿ ಹಿಂದೆ ಯಾವ ರೀತಿ ಬರ್ತಾಯಿದೆ ಅದೇ ರೀತಿ ಇವತ್ತು ಬಂದು ದೇವ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಹೆಸರು? ನೀಲ್ಕಂಠ ದೀಕ್ಷಿತರು, ಪ್ರಧಾನ ಅರ್ಚಕರು. ನೀಲ್ಕಂಠ ದೀಕ್ಷಿತರು ನಂಜನಗೂಡಿ. ಆಫ್ಟರ್ ಕೋವಿಡ್ ಎಲ್ಲ ಬಸ್ಗಳನ್ನು ಎಲ್ಲ ವಿಲೇಜ್ಗಳಿಗೂ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ಗಳು ಎಲ್ಲಿ ಎಲ್ಲಿ ಬೇಡಿಕೆ ಇತ್ತು ಎಲ್ಲ ನಮ್ಮ ಮೊದಲು ಬಿಫೋರ್ ಕೋವಿಡ್ ಏನಿತ್ತು ಅದೇ ಥರ ಎಲ್ಲ ಎಲ್ಲ ಊರುಗಳಿಗೂ ಹಳ್ಳಿ ಹಳ್ಳಿಗಳಿಗೂ ಬಸ್ ಹಾಕಿದೆ. ಬಸ್ ಏನಂತೂ ಪ್ರಾಬ್ಲಮ್ ಇಲ್ಲ ಎಲ್ಲಿಗೂ. ಈಗ ವಿಶೇಷವಾಗಿ ಜಾತ್ರೆ ವಿಶೇಷ ಆದ್ದರಿಂದ ನಾವು ಜಾತ್ರೆ ಶ್ರೀಕಂಠೇಶ್ವರ ಸನ್ನಿಧಿಯಕ್ಕೂ ನಾವು ಇಡೀ ರಾತ್ರಿ ಅಂದರೆ ನಾಳೆ 1 ನೈಟು ಫುಲ್ಲು ಕಾರ್ಯಾಚರಣೆ ಮಾಡ್ತೀವಿ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾರು ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಆ ಥರ ಮಾಡಿದ್ವಿ. ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಗದಗ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳಿದೆ ಎಲ್ಲಿ ಬೇಡಿಕೆ ಇದೆ ಎಲ್ಲಿ ಸ್ಟೂಡೆಂಟ್ಗಳಿದ್ದಾರೆ ಎಲ್ಲದಕ್ಕೂ ನಾವು ಬಸ್ ಅಪ್ರೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ಶಂಕರ್, ನಾನು ಡಿಪ್ಲೊಮೆ ಇಂಜಿನಿಯರ್ ನಂಜನಗೂಡಿ.
ದಿನಾಂಕ 1/3/2028 ಮಂಗಳವಾರ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಮಹಾಶಿವರಾತ್ರಿ ಪ್ರಯುಕ್ತ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಟರಾಜ್ ಎಂಟರ್ಟೈನರ್ಸ್ ಬೆಂಗಳೂರು ಇವರಿಂದ ಈ ಕೆಳಕಂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿದೆ. ಸಾಕ ಇನ್ನು ಹೇಳ್ಬೋದು. ಶಿವರಾತ್ರಿ ಪ್ರಯುಕ್ತ ಭಕ್ತಾದಿಗಳಿಗೆ ಶ್ರೀವರ ದಾಸೋಹದಲ್ಲಿ ನಿರಂತರವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಾಯಂಕಾಲ ನಾಳೆ ಸಾಯಂಕಾಲ 6ರಿಂದ ಬುಧವಾರ ಬೆಳಗ್ಗೆ 6ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಂಗಳೂರಿನ ಹೆಸರಾಂತ ನಟರಾಜ ಎಂಟರ್ಟೈನರ್ಸ್ ಅವರಿಂದ ನಡೆಸಿಕೊಡಲಾಗುತ್ತದೆ. ಸರಿ ಸರ್, ನಿಮ್ಮ ಹೆಸರು ಸರ್? ರವೀಂದ್ರ, ಕಾರ್ಯನಿರ್ವಹಣಾಧಿಕಾರಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡು ನಗರಸಭಾ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಮಾನ್ಯ ಜನತೆಯಲ್ಲಿ ಕೋರ್ತಾ, ನಾವು ನಗರದ ಸ್ವಚ್ಛತೆ ಬೀದಿ ದೀಪಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡು ಹಬ್ಬ ಮಾಡಲಿಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಜೊತೆಗೆ ಕುಡಿಯ ನೀರನ್ನು ಯಾವುದೇ ರೀತಿ ತೊಂದರೆ ಆಗದಿದ್ದ ರೀತಿ ಸಾರ್ವಜನಿಕರಿಗೆ ಪೂರೈಸ್ತಾ ಇದ್ದೀವಿ. ಹಾಗೂ ಲಿಂಗಾಭಟ್ರು ಗುಡಿ ಬಳಿ ಮಹಾಶಿವರಾತ್ರಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಾರ್ವಜನಿಕರು ಮಾಡೋದರಿಂದ ಆ ಭಾಗದ ಎಲ್ಲ ಇದನ್ನು ಸ್ವಚ್ಛ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ವತಿಯಿಂದ ಪೂರ್ಣ ಪ್ರಮಾಣದ ಸಹಕಾರ ನೀಡಿದ್ದೀವಿ. ಈಗಾಗಲೇ ತಮಗೆ ತಿಳಿದಿರುವಂಗೆ ನದಿನ 2 ಬಾರಿ ಸ್ವಚ್ಛ ಮಾಡಿ ಪುಣ್ಯ ಸ್ನಾನ ಮಾಡಲಿಕ್ಕೆ ಸಹ ನಗರಸಭಾ ಕೆಲಸ ಮಾಡಿದೆ. ಹಾಗೂ ದೇವಸ್ಥಾನದ ಆಡಳಿತಾಧಿಕಾರಿಗಳು ನಮಗೆ ಯಾವುದೇ ರೀತಿ ಸಹಕಾರ ಕೇಳಿದರೂ ಸಹ ನಾವು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದೀವಿ, ಈಗಲೂ ಕೊಡ್ತೀವಿ. ಅಲ್ಲಿ ದೇವಸ್ಥಾನದಲ್ಲಿ ಉತ್ಪತ್ತಿಯಾಗಿರುವಂತಹ ತ್ಯಾಜ್ಯವನ್ನು ಸಹ ಪ್ರತಿದಿನ ನಗರಸಭಾ ವಾಹನಗಳ ಮುಖಾಂತರ SWM ಘಟಕಕ್ಕೆ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಹಾಗೂ ಮಾನ್ಯ ಶಾಸಕರು ಶನಿವಾರ ದಿನ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತೇಳಿ ನಮಗೆ ಸೂಚನೆ ಕೊಟ್ಟಿದ್ದರು. ಆ ಪ್ರಕಾರ ನಗರಸಭಾ ವತಿಯಿಂದ ಮಾಡಲಾಗ್ತಿದೆ. ಯಾವುದೇ ರೀತಿ ತೊಂದರೆ ಬರದೇ ಇದ್ದ ರೀತಿ ನಾವು ಇದನ್ನು ಕೆಲಸನ ಮಾಡ್ತೀವಿ. ಹಾಗೂ ಶಿವರಾತ್ರಿ ದಿನ ನಗರದ ಎಲ್ಲ ವಾರ್ಡ್ಗಳು ದೇವಿರಮನಹಳ್ಳಿ ಕಲ್ಲಳ್ಳಿ ಸೇರಿದಂತೆ ಸ್ವಚ್ಛತೆ ಹಾಗೂ ಅಲ್ಲೆಲ್ಲ ಎಲ್ಲಿ ಇದಿದೆ ಅಂತ ಕಡೆ ಎಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿ ತುಂಬ ಸ್ವಚ್ಛವಾಗಿಡಲಿಕ್ಕೆ ಸಹ ನಗರಸಭೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ. ಜನಗಳು ಶಿವರಾತ್ರಿನ ಹೆಚ್ಚು ಗುಂಪುಗಾರಿಕೆ ಸೇರದೆ ಮನೆಯಲ್ಲೇ ಮಾಡಬೇಕು. ಹಾಗೂ ಈ ಒಂದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದ ರೀತಿ ಅವರೇ ನೋಡ್ಕೋಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಅವರಲ್ಲಿ ಕೇಳ್ಕೊಳ್ತೀನಿ. ಈಗಾಗಲೇ ನಗರಸಭಾ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ವಸತಿ ಗೃಹಗಳು ಸಹ ಚಾಲನೆಯಲ್ಲೇ ಇವೆ. ಯಾವುದೇ ರೀತಿ ಸಾರ್ವಜನಿಕರು ಎಷ್ಟೇ ಜನ ಬಂದರೂ ಸಹ ತೊಂದರೆ ಆಗಲ್ಲ. ಜೊತೆಗೆ ದೇವಸ್ಥಾನದ ವಸತಿ ಗೃಹಗಳು ಸಹ ತುಂಬ ಅಚ್ಚುಕಟ್ಟಾಗಿರೋದ್ರಿಂದ ಸಾರ್ವಜನಿಕರು ದೇವರ ದರ್ಶನ ಮಾಡಿಕೊಂಡು ವಸತಿ ಗೃಹದಲ್ಲಿ ಉಳ್ಕೋಬೋದು ಅಥವಾ ಮೈಸೂರಿನಲ್ಲಿರುವಂತಹ ವಸತಿ ಗೃಹಗಳಿಗೆ ಹೋಗಿ ಉಳ್ಕೋಬೋದು. ಅವರು ಉಳ್ಕೊಳ್ಳೋದಕ್ಕೆ ಈ ಒಂದು ನಂಜನಗೂಡಿನಲ್ಲಿ ಭಾಳಷ್ಟು ವಸತಿ ಗೃಹಗಳು ಮತ್ತು ಆಶ್ರಮಗಳು ಮತ್ತು ಮಠಗಳು ಇರೋದ್ರಿಂದ ಎಲ್ಲ ಜನತೆಗೂ ಯಾವುದೇ ರೀತಿ ಕೊರತೆ ಆಗೋಲ್ಲ ಅಂತ ತಿಳ್ಕೊಂಡಿದ್ದೀನಿ. ಕುಡಿಯ ನೀರಿನ ವ್ಯವಸ್ಥೆ ಸಹ ನಂಜುಂಡೇಶ್ವರನ ಸನ್ನಿಧಿನಲ್ಲಿ ಎಲ್ಲ ಆ ಒಂದು ಆಡಳಿತ ಮಂಡಳಿ ಮಾಡ್ತಾ ಇದೆ. ನಮ್ಗೆ ಹೇಳಿದರೆ ನಾವು ಸಹ ಕುಡಿಯ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಬದ್ಧರಾಗಿದ್ದೀವಿ.